ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್. ಇದು ಲೋಕಲ್ ಎಕ್ಸ್ಪ್ರೆಸ್. ನಾನು ಮಹರುದ್ರ ಡಾಕುಳಗಿ. ಇದೀಗ ಮುಖ್ಯಾಂಶಗಳು. ಔರ ತಾಲೂಕಿನ ವಡಗೌಡಿ ಗ್ರಾಮದಲ್ಲಿ ಜಿಲ್ಲಾಧಿಕಾರಿಗಳ ನಡೆ. ಹಳ್ಳಿ ಕಡೆ ಗ್ರಾಮ ವಾಸ್ತವ್ಯ ಕಾರ್ಯಕ್ರಮ ಸಫಲ. ಕಂದಾಯ ಇಲಾಖೆ ಜನರ ಮನೆ ಬಾಗಿಲಿಗೆ ತಲುಪಿಸುವುದು ನಮ್ಮ ಗುರಿಯಾಗಿದೆ, ಸಚಿವ ಆರ್ ಅಶೋಕ್. ಬಾಲ್ಕಿಯ ಚನ್ನಬಸವಾಶ್ರಮದಲ್ಲಿ 277ನೇ ಮಾಸಿಕ ಶರಣ ಸಂಗಮ ಕಾರ್ಯಕ್ರಮ. ಹಿರಿಯ ಸಾಹಿತಿ ಪಂಚಾಕ್ಷರಿ ಪುಣ್ಯಶೆಟ್ಟಿಯವರಿಗೆ ಡಾಕ್ಟರ್ ಬಸವಲಿಂಗಪ್ಪಟ್ಟ ದೇವರು ಸಾಹಿತ್ಯ ಪ್ರಶಸ್ತಿ ಪ್ರದಾನ. ಬೀದರ್ ತಾಲೂಕಿನ ವಿಳಾಸ್ಪುರ ಗ್ರಾಮದಲ್ಲಿ ಮಹಾದೇವ ಮೂರ್ತಿ ಪ್ರತಿಷ್ಠಾಪನೆ ಹಾಗೂ ಕಳಸಾರೋಹಣ ಕಾರ್ಯಕ್ರಮ. ಮೆರವಣಿಗೆಯಲ್ಲಿ ಪಾಲ್ಗೊಂಡ ಅಪಾರ ಭಕ್ತ ಸಮೂಹ. ಗ್ರಾಮದ ತುಂಬ ಕಳಸದ ಮೆರವಣಿಗೆ. ವಾರ್ತೆಗಳ ವಿವರ. ಜಿಲ್ಲಾಧಿಕಾರಿಗಳು ಹಳ್ಳಿಗೆ ಹೋಗುವುದು ಅಪರೂಪವಾಗಿದ್ದು, ಅವರು ಯಾವುದೇ ಗಲಾಟೆ ಆದಾಗ ಮಾತ್ರ ಆ ಹಳ್ಳಿಗೆ ಭೇಟಿ ನೀಡ್ತಾ ಇದ್ರು. ಆದರೆ ಈ ಗ್ರಾಮ ವಾಸ್ತವ್ಯ ಮಾಡುವುದರಿಂದ ಜಿಲ್ಲಾಧಿಕಾರಿಗಳಿಗೆ ಆ ಗ್ರಾಮದ ಸಮಸ್ಯೆಗಳು ತಿಳಿಯುವುದರ ಜೊತೆಗೆ ಅವರು ಜನರ ಸಮಸ್ಯೆಗಳನ್ನು ಅರಿತುಕೊಳ್ಳುತ್ತಾರೆ ಎಂದು ಕಂದಾಯ ಸಚಿವರಾದ ಆರ್ ಅಶೋಕ್ ಅವರು ಹೇಳಿದರು. ಕಂದಾಯ ಇಲಾಖೆ ಜನರ ಮನೆ ಬಾಗಿಲಿಗೆ ಹೋಗಬೇಕು ಎನ್ನುವ ಉದ್ದೇಶದಿಂದ ಜಿಲ್ಲಾಧಿಕಾರಿಗಳ ಗ್ರಾಮ ವಾಸ್ತವ್ಯ ಕಾರ್ಯಕ್ರಮವನ್ನು ಇಡೀ ರಾಜ್ಯದಾದ್ಯಂತ ಹಮ್ಮಿಕೊಳ್ಳಲಾಗುತ್ತಿದೆ ಎಂದು ಕಂದಾಯ ಸಚಿವರಾದ ಅಶೋಕ್ ಅವರು ತಿಳಿಸಿದರು. ಔರ ತಾಲೂಕಿನ ವಡಗೌಡಿ ಗ್ರಾಮದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಬೀದರ್ ಹಾಗೂ ಔರ ತಾಲೂಕ ವತಿಯಿಂದ ಹಮ್ಮಿಕೊಂಡಿರುವ ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿ ಕಡೆ ಗ್ರಾಮ ವಾಸ್ತವ್ಯ ಕಾರ್ಯಕ್ರಮವನ್ನು ಉದ್ದೇಶಿಸಿ ಅವರು ಮಾತನಾಡಿದರು. ಕಂದಾಯ ಇಲಾಖೆಯಲ್ಲಿ ಹಲವಾರು ಸುಧಾರಣೆಗಳನ್ನು ತಂದು ಜನರಿಗೆ ಪಹಣಿ, ಹೋಲ್ಡಿಂಗ್, ವಿಧವಾ ವೇತನ, ಅಂಗವಿಕಲ ವೇತನ, ವೃದ್ಧಾಪ್ಯ ವೇತನ ಸೇರಿದಂತೆ ಎಲ್ಲ ಸೌಲಭ್ಯಗಳನ್ನು ಈ ಗ್ರಾಮ ವಾಸ್ತವ್ಯ ಕಾರ್ಯಕ್ರಮದಲ್ಲಿ ಅವರ ಸಮಸ್ಯೆಗಳಿಗೆ ಪರಿಹಾರ ನೀಡಲಾಗುತ್ತದೆ. ಆಸಿಡ್ ದಾಳಿಗೆ ಒಳಗಾದ ಅಮಾಯಕ ಹೆಣ್ಣು ಮಕ್ಕಳಿಗೆ ನಮ್ಮ ಸರ್ಕಾರದಿಂದ ತಿಂಗಳಿಗೆ 10,000 ರೂಪಾಯಿ ಹಾಗೂ ಸರ್ಕಾರದ ಯಾವುದಾದರೊಂದು ಯೋಜನೆಯಡಿಯಲ್ಲಿ ಒಂದು ಸೈಟು ಮತ್ತು ಅವರ ಚಿಕಿತ್ಸೆಗಾಗಿ 5 ಲಕ್ಷ ರೂಪಾಯಿ ಪರಿಹಾರವನ್ನು ನೀಡಲಾಗುತ್ತಿದೆ. ಅಧಿಕಾರಿಗಳು ಪ್ರಾಮಾಣಿಕತೆಯಿಂದ ಜನರ ಸಮಸ್ಯೆಗಳಿಗೆ ಸ್ಪಂದಿಸಬೇಕು. ತಾವು ಅಧಿಕಾರದಲ್ಲಿದ್ದಾಗ ತಾವು ಮಾಡಿದ ಕಾರ್ಯ ಜನಪರವಾಗಿದ್ದರೆ ಜನರು ತಮ್ಮನ್ನು ನೆನಪಿಸ್ತಾರೆ. ಹಾಗಾಗಿ ನಾವು ಜನರ ಪರವಾಗಿ ಕೆಲಸ ಮಾಡಬೇಕು. ವಡಗೌಡಿ ಗ್ರಾಮ ಪಂಚಾಯತ್ ಅಭಿವೃದ್ಧಿಗೆ 1 ಕೋಟಿ ಹಣವನ್ನು ಮಂಜೂರು ಮಾಡುವುದಾಗಿ ಕಂದಾಯ ಸಚಿವರು ಘೋಷಣೆ ಮಾಡಿದರು. ಕಂದಾಯ ಇಲಾಖೆಯ ಸಂಧ್ಯಾ ಸುರಕ್ಷಾ ಯೋಜನೆ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಅರಣ್ಯ ಇಲಾಖೆ ಸೇರಿದಂತೆ ವಿವಿಧ ಇಲಾಖೆಗಳಿಂದ ಸೌಲಭ್ಯ ಪಡೆದ ಫಲಾನುಭವಿಗಳಿಗೆ ಸಚಿವರು ಪ್ರಮಾಣ ಪತ್ರಗಳನ್ನು ವಿತರಣೆ ಮಾಡಿದರು. ಕಂದಾಯ ಸಚಿವರಿಗೆ ವಡಗೌಡಿ ಗ್ರಾಮದಲ್ಲಿ ಬೆಳಗ್ಗೆ ಅದ್ಧೂರಿ ಮೆರವಣಿಗೆ ನಡೆಯಿತು. ಕಳಸ ಹೊತ್ತ ಮಹಿಳೆಯರು ತಮಟೆ ವಾದನ, ಲಂಬಾಣಿ ನೃತ್ಯ ಸೇರಿದಂತೆ ವಿವಿಧ ಕಲಾ ತಂಡಗಳೊಂದಿಗೆ ಸಚಿವರನ್ನು ವೇದಿಕೆಗೆ ಕರೆತರಲಾಯಿತು. ಇದಕ್ಕೂ ಮುನ್ನ ಕಂದಾಯ ಸಚಿವರಾದ ಆರ್ ಅಶೋಕ್ ಅವರು ಗ್ರಾಮದ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆಯನ್ನು ಸಲ್ಲಿಸಿ ನಂತರ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಿದರು. ಈ ಕಾರ್ಯಕ್ರಮದಲ್ಲಿ ಪಶುಸಂಗೋಪನಾ ಸಚಿವರಾದ ಪ್ರಭು ಚೌಹಾಣ್, ಬಸವ ಕಲ್ಯಾಣ ಶಾಸಕರಾದ ಶರಣು ಸಲ್ಗರ್, ಜಿಲ್ಲಾಧಿಕಾರಿಗಳಾದ ಶ್ರೀ ಗೋವಿಂದ್ ರೆಡ್ಡಿ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಜಹೀರಾ ನಸೀಂ, ಅಪರ ಜಿಲ್ಲಾಧಿಕಾರಿಗಳಾದ ಶಿವಕುಮಾರ್ ಶೀಲ್ವಂತ್, ಸಹಾಯಕ ಆಯುಕ್ತರಾದ ನಯೀಂ ಮೊಯಿನ್, ಮುಖಂಡರಾದ ಸೂರ್ಯಕಾಂತ್ ನಾಗಮಾರ್ಪಳ್ಳಿ, ಬಸವರಾಜ್ ದೇಶ್ಮುಖ್, ರಾಮಶೆಟ್ಟಿ ಪನ್ನಾಳೆ ಹಾಗೂ ಇತರರು ಉಪಸ್ಥಿತರಿದ್ದರು. We'll be right back.
ಯಾರಿಗೆ ಏನಾಗ್ತದೆ? ಇವತ್ತು ಸ್ವಾವಲಂಬಿಗಳಿಗೆ ನೆರವಿಸ್ಬೇಕು. ರೈತ ತನ್ನ ಜಮೀನನ್ನ ಕೋಳಿ ಮಾಡಬೇಕಾದ್ರೆ ಸರ್ವೇಯರ್ ಬೇಕಾಗಿತ್ತು, ಅಲಿಬೇಕಾಯ್ತು. ಒಂದು ವರ್ಷ ಆಗ್ತಾ ಇತ್ತು ನೆರವೀಸ್ ಸ್ಕೆಚ್ ಮಾಡ. ಬಾಲ್ಕಿಯ ಚನ್ನಬಸವಾಶ್ರಮದಲ್ಲಿ ಅಮರಾವತಿ ಶಿವಯ್ಯ ಹಿರೇಮಠ್ ಪ್ರತಿಷ್ಠಾನದ ವತಿಯಿಂದ ನೀಡುವ ಡಾಕ್ಟರ್ ಬಸವಲಿಂಗಪಟ್ಟ ದೇವರು ಸಾಹಿತ್ಯ ಪ್ರಶಸ್ತಿಯನ್ನು ಹಾಗೂ 277ನೇ ಮಾಸಿಕ ಶರಣ ಸಂಗಮ ಕಾರ್ಯಕ್ರಮ ಜರುಗಿತು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಪೂಜ್ಯ ಶ್ರೀ ಡಾಕ್ಟರ್ ಬಸವಲಿಂಗಪಟ್ಟ ದೇವರು ವಹಿಸಿದ್ರು. ನೇತೃತ್ವವನ್ನು ಪೂಜ್ಯ ಶ್ರೀ ಗುರುಬಸವಪಟ್ಟ ದೇವರು ವಹಿಸಿದ್ರು. ಇದೇ ವೇಳೆ 2020ನೇ ಸಾಲಿನ ಡಾಕ್ಟರ್ ಬಸವಲಿಂಗಪಟ್ಟ ದೇವರು ಸಾಹಿತ್ಯ ಪ್ರಶಸ್ತಿಯನ್ನು ಹಿರಿಯ ಸಾಹಿತಿಗಳಾದ ಶ್ರೀ ಪಂಚಾಕ್ಷರಿ ಪುಣ್ಯಶೆಟ್ಟಿ ಅವರಿಗೆ ಪ್ರದಾನ ಮಾಡಲಾಯಿತು. ಇದೇ ವೇಳೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷ ಶ್ರೀ ಸುರೇಶ್ ಚನ್ನಶೆಟ್ಟಿ, ಡಾಕ್ಟರ್ ಮಕ್ತುಂಬಿ ಮುಲ್ಲಾ, ಅಕ್ಷರ ದಾಸೋಹ ಯೋಜನೆ ಬಾಲ್ಕಿ ಸಹಾಯಕ ನಿರ್ದೇಶಕರಾದ ರಾಜ್ಕುಮಾರ್ ಜೋಳದಾಪ್ಕೆ, ರಾಮ್ಲಿಂಗ್ ಘಾಳೆ, ಕಂಟೆಪ್ಪ ವಡ್ಡೆ, ಗೋವಿಂದ್ ಇಂಡಿ, ಷಡಕ್ಷರಿ ಸ್ವಾಮಿ, ವೀರಣ್ಣ ಕುಂಬಾರ್, ದೀಪಕ್ ಥಮ್ಕೆ, ಬಸವರಾಜ್ ಮಾಳಿಗೆ, ರಾಜು ಜುಬ್ರೆ ಸೇರಿದಂತೆ ಅನೇಕರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಜಗದಾದಿ ದೇಶಿಕ ಪುರಾತನ ಪುಂಗವ ಶಾಂಬೈಪುರಾಶ್ರಯ ಜಯ ಸೋಮನಾಥ ಕಣ್ಣೂರು ಶ್ರೀ ಗುರುಬಸವ. ಓಂ ಶ್ರೀ ಗುರುಬಸವಲಿಂಗಾಯ ನಮಃ. ಬಸವೇಶ ಹರ ಹರ ಮಹಾದೇವ. ಶರಣ ಸಂಗಮಕ್ಕ ವಚನಗಳ ನುಡಿಯನ್ನ ಬದುಕಿನಾಗ ಮೇಲ 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 ಅದ್ರ ಸಂಪರ್ಕದಾಗ ಇರ್ತಾರಲ್ಲ ಅವ್ರಿಗೆ ಮಾತ್ರ ನಗು ನಗ್ತಾ ಇರ್ತಾರೆ, ಅವ್ರು ಮಾತ್ರ ಯಾವಾಗಲೂ ಸಂತೋಷವಾಗಿರ್ತಾರೆ. ಅಂಥ ತಾಕತ್ತು ಅಂಥ ಶಕ್ತಿ ಈ ಅನುಭವ ಗೋಷ್ಠಿಗಳ ಅನುಭವ. ಅದಕ್ಕೆ ಅನುಭವ ಎಂಬುದು ಅದು ಜ್ಞಾನರತ್ನ ಅಂತ ಹೇಳಿದ್ರು ಅಲ್ಲಂ ಪ್ರಭುದೇವ್. ಸಮಾಧಾನ ಇಲ್ಲ ಅಂದ್ರೆ ಏನೆಲ್ಲ ಇದ್ದು ಕೂಡ ವ್ಯರ್ಥೆ. ಅದನ್ನು ಶಾಂತಿ ಸಮಾಧಾನ ನೆಮ್ಮದಿ ಕೊಡ್ತಕ್ಕಂಥದ್ದು ಯಾವುದಾದ್ರೂ ಒಂದು ವೇದಿಕೆ ಇದ್ರೆ ಅದು ಶರಣ ಸಂಗಮ ವೇದಿಕೆನೇ. ಆ ಮನಸ್ಸಿಗೆ ಶಾಂತಿ ನೆಮ್ಮದಿ ಕೊಡ್ತಕ್ಕಂಥದ್ದು ಇದು ಶರಣ ಸಂಗಮ. ಪೂಜ್ಯರ ಹೆಸರ ಮೇಲೆ ಪ್ರಶಸ್ತಿ ನಿಜಕ್ಕೂ ಅಪ್ಪೋರು ಯಾವುದೂ ಅಪೇಕ್ಷೆ ಮಾಡಿಲ್ಲ. ನನ್ನ ಅವರು 1999 ದೊಡ್ಡಪ್ಪೋರು ತಂದೆ ತಾಯಿಗಳು ಏನು ಮಾಡಿದ್ವಿ ಅಂತಂದ್ರೆ ನಾನು ಏನೆಲ್ಲ ಕಷ್ಟಪಟ್ಟಿನಿ, ನಾನು ಪಟ್ಟಿರೋ ಕಷ್ಟ ನನ್ನ ಮಕ್ಕಳು ಪಡೋದು ಬೇಡ, ಅವ್ರೇನಿದ್ರು ಡಾಕ್ಟರ್ ಆಗಲಿ ಇಂಜಿನಿಯರ್ ಆಗಲಿ ಅಂತ ನಾವೆಲ್ಲ ಆಶೆಪಟ್ಟಿವಿ. ಖುಷಿ ಮಾತಾಡೋ ಮಕ್ಕಳು ಡಾಕ್ಟರ್ ರೈತರ ಆಗಲಿ ಇಂಜಿನಿಯರ್ ರೈತರ ಸಮಸ್ಯೆ ಬಂದಾಗ ಭಾಳ ಪ್ರೀತಿಲಿಂದ ಅಪ್ಪ ಹೆಂಗಿದ್ದಿ ಅಂತ ಕೇಳೋಂಥ ಮಕ್ಕಳು ಬೇಕು. ನಮ್ಮ ಊರಿಗಿನ ಮೂರು ಅನ್ನಬೇಕು, ಸ್ವಲ್ಪ ನಮ್ಮ ಸಂಸ್ಕೃತಿ ಸಂಸ್ಕಾರ ಹಂಗೆ ಸ್ವಲ್ಪ ನಡ್ಕೊಂಥ ಮಕ್ಕಳಿದ್ರೆ ಸಾಕು. ಅದಕ್ಕಿಂತ ಅವ ಏನಾಗೋ ಅಂತ ಕೇಳಿ ಇದ್ದಿದ್ದು ಒಂದು 2 ಎಕರೆ ಹೊಲದಾಗ ಎಲ್ಲರೂ ಬಂದು ಒಬ್ಬ ರೈತನಾಗಿ ಕೆಲಸ ಮಾಡಲಿಲ್ಲ ಅಂದ್ರೆ ಸಣ್ಣದು ವ್ಯಾಪಾರಿಯಾಗಿ ಇಟ್ಕೊಂಡು ಅವ್ವ ಅಪ್ಪಗೆ ಸಲ್ಕೊಂಡು ಹೋದ್ರೂ ಸಾಕು, ದೊಡ್ಡ ಕೆಲಸನೇ ನಮ್ಮ ಮಕ್ಕಳು. ಅವ್ನು ಏನೆಲ್ಲ ದೊಡ್ಡವಾದ್ರೂ ನಮ್ಗೆ ಏನು ತಿಳಿಯಲ್ಲ ಅಂದ್ರೆ ಏನು ಮಾಡೋದು? ಯಾವಾಗ ಇಡೀ ತನ ಸರ್ವಸ್ಯನೇ ಮಾಡಿಬಿಟ್ಟು ಪಾಪ ತಾಯಿ ಇದ್ದಾಗ ಅಂತಂತೆ ಬಂದುಗಳು ಈ ಜಗತ್ತಿನಲ್ಲಿ ಯಾರನ್ನು ಮಾಡ್ತಾರೆ ಆ ತಂದೆ ತಾಯಿಗಳನ್ನು ಎಂದೂ ಮರಿಬಾರ್ದು ಅಂತಕ್ಕಂಥ ಮನವಿನ ಅವ್ರು ಭಾಳ ಸಕ್ಕ ಮತ್ತು ಮರಿಬಾರ್ದು ಅನ್ನೋದಲ್ಲಿ. ಯಾಕಂದ್ರೆ ಅವ್ರು ನಮಗೋಸ್ಕರ ಎಷ್ಟೆಲ್ಲ ಶ್ರಮ ಪಟ್ಟರಂತ ಒಂದ್ಸಲ ನಾವು ನೆನೆಸ್ಕೊಂಡ್ರೆ ಬಹುಶಃ ಯಾವುದೇ ಮಕ್ಕಳು ತಂದೆ ತಾಯಿಗಳನ್ನು ಆ ದೃಷ್ಟಿಯಿಂದ ನೋಡಲ್ಲ. ಅದಕ್ಕೂ ಕೆಲವೊಂದು ಕಾರಣ ಇರ್ಬೋದು ಅಂತ ಅನಿಸ್ತಾರೆ. ಮತ್ತು ಹಂಗೆಲ್ಲ ಅಂದ್ರೆ ನೀವು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಹಿಂಗೆ ಅಂತಾರ ಅಂತೀರಿ ನೀವು? ಎಷ್ಟು ಜನ ನೀವು ಮಕ್ಕಳು ಇಂಗ್ಲೀಷ್ ಮಾಧ್ಯಮದಾಗ ಸ್ಟಾರ್ಟಿಂಗ್ ಶುರು ಮಾಡಿ ಕಾನ್ವೆಂಟ್ ಸ್ಕೂಲಿಗೆ ನೀವು ಎಷ್ಟು ಜನ ಕಳಿಸ್ತಿರೋ ಅವ್ ನಿಮಗೋಸ್ಕರ ಒಂದು ವೃದ್ಧಾಶ್ರಮ ರೆಡಿ ಮಾಡಿ ಇಟ್ಟಿರ್ತಾನೆ. ಆರಂಭದಲ್ಲಿ ನಾವೆಲ್ಲ ಬರೀ ಪತ್ರಿಕೆಯಲ್ಲಿ ಅಲ್ಲಿ ಓದ್ತಾ ಇದ್ದೀವಿ ವಿದೇಶದಂಥ ಒಂದು ದೇಶಗಳದಾವ ಅಂತ. ಅಲ್ಲೆಲ್ಲ 17-18 ವರ್ಷ ಆದ್ರೆ ಮಕ್ಕಳಿಗೆಲ್ಲ ವಯಸ್ಸಾದವ್ರ ತಂದೆ ತಾಯಿಗೆಲ್ಲ ವೃದ್ಧಾಶ್ರಮದಾಗಿಡ್ತಾರಂತ ಅಂತೇಳಿ. ಹಂಗೆ ಇಡ್ತಾರಂದಾಗಿಲ್ಲ, ಅವ್ರು ವೃದ್ಧಾಶ್ರಮ ಸ್ವಲ್ಪ ದುಡ್ಡು ಕೊಟ್ಟಿಟ್ರೆ ಅವರೆಲ್ಲ ಅವಳೇ ನೋಡ್ಕೊಳ್ತಾರಂತ ಅಂತ ಹಿಂಗೆ ಹೇಳ್ತಿದ್ರು. ವೃದ್ಧಾಶ್ರಮ ಸಂಸ್ಕೃತಿ ಎಲ್ಲಿವರೆಗೆ ಬಂತು ಅಂದ್ರೆ ಈ ವಿದೇಶದಾಗಿಲ್ಲ, ಅದು ನಮ್ಮ ದೇಶಕ್ಕೂ ಬಂದ್ಬಿಟ್ಟದ, ನಮ್ಮ ರಾಜ್ಯಕ್ಕೂ ಬಂದ್ಬಿಟ್ಟದ, ಭಾರತದವರೆಗೆ ನಮ್ಮ ಜಿಲ್ಲೆಯಲ್ಲಿ ನಮ್ಮ ಬೀದರ್ನಲ್ಲೂ ವೃದ್ಧಾಶ್ರಮಗಳು ಶುರು ಆಗ್ಬಿಟ್ಟು. ಯಾಕೆ ಹಿಂಗೆಲ್ಲದಕ್ಕೆ ಆಗ್ಲಿಕ್ಕೆ ಏನು ಕಾರಣ ಅಂದರೆ ನಾವೆಲ್ಲ ಮಕ್ಕಳಿಗೆ ಬರೀ ವಿದ್ಯಾವಂತರನಾಗಿ ಮಾಡ್ಲಿಕ್ಕೆ ಹೋಗ್ಬಿಟ್ಟಿವಿ ಹೊರತಾಗಿ ಒಂದು ಸ್ವಲ್ಪ ಸಂಸ್ಕೃತಿಯನ್ನು ಸಂಸ್ಕಾರವನ್ನು ಕಲಿಸ ಸ್ವಲ್ಪ ಮರೆತು ಬಿಟ್ಟಿವಿ. ಹಿಂಗಾಗಿ ಮಕ್ಕಳು ಸರಿ ದಾರಿಗೆ ಬರಲೇದೇ ಹಿಂದೆ ಅವನಿಗೆ ಆ ಪ್ರೀತಿನೇ ಗೊತ್ತಿಲ್ಲ. ಸಣ್ಣದಿಂದ ಅವನು ಕಾನ್ವೆಂಟ್ ಸ್ಕೂಲಿಗೆ ಕಟ್ಟರೆ ಮಕ್ಕಳಿಗೆ ಆ ಪ್ರೀತಿ ಅವನ ಪ್ರೀತಿ ಅವ್ನಿಗೆ ಎಲ್ಲಿ ಸಿಗ್ಲಕ್ಕೆ ಸಾಧ್ಯ ಅದ ಹೇಳಿ. ಸುಮ್ಮನೆ ಅವನು ಎಲ್ಲರಿಗತ್ತ ಇವರು ಒಬ್ಬರು ಹರ ಅಂತ ತಿಳ್ಕೊಂಡು ಹಂಗೆ ಮಾಡ್ತಾರೆ. ಹಿಂಗಾಗಿ ಆ ಮಕ್ಕಳದ್ದು ಭಾಳ ತಪ್ಪಿಲ್ಲ. ಭಾಳ ಜನ ನಮ್ಗೆ ಹೆಂಗ ಎಲ್ಲರೂ ಮಾತೆ ಹೇಳ್ತಾರೆ, ಇಲ್ರಿ ಕಾಲ ಭಾಳ ಕೆಟ್ಟ ಹೋಗ್ಯದ, ಯುವಕರೆಲ್ಲ ಮಾತು ಕೇಳ್ತಲ್ಲ, ಮಕ್ಕಳೆಲ್ಲ ಮನೆಗೆ ಗೌರವ ಕೊಡ್ತಲ್ಲ ಅಂತೇಳಿ ಯಾವಾಗ ಒಂದು ಮಾತನ್ನು ಅರ್ಥ ಮಾಡ್ಕೋಬೇಕು. ಅದನ್ನು ದೊಡ್ಡವರಾದವರು
ನಾವೇನಾರ ಹೇಳ್ತೀವಿ ಅಂದ್ರೆ ನಮ್ಮ ಮಕ್ಕಳು ನೋಡಿ ಕಲೆ ನಮ್ಮ ಮಕ್ಕಳು ಹೇಳ್ತೀವಿ ಅಂತ ಅವ್ರು ಯಾರು ಅವ್ರ ಮಾತುಗಳನ್ನ ಕೇಳಲ್ಲ ಅವ್ರು ನಾವು ಹೆಂಗೆ ಬದುಕ್ತೀವಿ ನಮ್ಮನ್ನು ನೋಡಿ ಬಾಳ ಕಲೆ ಅಂತ ಮಕ್ಕಳಿಗೆ ನಮ್ಮ ಜೊತೆಗೆ ಇರ್ತಾರೆ. ಉದಾಹರಣೆಗೆ ಸಂಜೆ ಬಂದಾಗ ನಮ್ಮ ಮಕ್ಕಳು ಸ್ಕೂಲಿನ ಮಿಸ್ಲಿಕ್ಕಿಲ್ಲ ಯಾವ ವಸ್ತುಗಳನ್ನ ಗೌರವಿಸ್ಬೇಕು ಅವಕ್ಕೆ ಗೌರವಿಸಲ ತಯಾರಿಲ್ಲ. ನೀವು ನಮ್ಮ ಮನೆ ನೋಡಬೇಕಾದ್ರೆ ನಮ್ಮ ಮಕ್ಕಳು ಸ್ವಲ್ಪ ಇಂಥ ವಸ್ತುಗಳ ಮೇಲೆ ಪ್ರೀತಿ ಹಚ್ಚೋರು ಮತ್ತು ಮಕ್ಕಳಿಗೆ ಅವನ ಬಗ್ಗೆ ಪ್ರೀತಿ ಎಲ್ಲಿ ಹುಟ್ಟಲಿಕ್ಕೆ ಸಾಧ್ಯ ಇದೆ. ಸುದ್ದಿ ಸಮಯದಲ್ಲಿ ಇದೀಗ ಚಿಕ್ಕದೊಂದು ವಿರಾಮ. ಬೀದರ್ ಜಿಲ್ಲೆಯ ಶೈಕ್ಷಣಿಕತೆ ಸಂಪತ್ ಭರಿತವನ್ನಾಗಿಸಲು ಕಂಕಣಬದ್ಧವಾಗಿ ಸ್ಥಾಪನೆಗೊಂಡಿದೆ ಬೆಂಗಳೂರು ಎಜುಕೇಶನ್ ಸೆಂಟರ್ ಬಿಇಸಿ ವಿದ್ಯಾಲಯ. ಇಲ್ಲಿ ನರ್ಸರಿ, ಎಲ್ಕೆಜಿ ಮತ್ತು ಯುಕೆಜಿ ಮಕ್ಕಳಿಗೆ ಈಗಾಗಲೇ ದಾಖಲಾತಿಗಳು ಆರಂಭಗೊಂಡಿವೆ. ಮಕ್ಕಳ ಮೂಲಭೂತ ಅವಶ್ಯಕತೆ ಹಾಗೂ ಅಮೂಲಾಗ್ರ ಬೆಳವಣಿಗೆಗಾಗಿ ಅತ್ಯುತ್ತಮ ಶಿಕ್ಷಣ ಎಂಬ ಧ್ಯೇಯದೊಂದಿಗೆ ಗುಣಮಟ್ಟದ ಶಿಕ್ಷಣಕ್ಕೆ ಒತ್ತು ಕೊಡುವ ನಿಟ್ಟಿನಲ್ಲಿ ಎಲ್ಲಾ ಬಗೆಯ ಸೌಲಭ್ಯಗಳೊಂದಿಗೆ ಅತ್ಯಾಧುನಿಕ ಸವಲತ್ತುಗಳನ್ನು ಬಳಸಿಕೊಂಡು ನುರಿತ ಅನುಭವಿ ಶಿಕ್ಷಕ ವೃಂದದವರಿಂದ ತರಗತಿಗಳನ್ನು ಪ್ರಾರಂಭಿಸಲಾಗುತ್ತಿದೆ. ಪ್ರಸಕ್ತ ಸಾಲಿನ ಶೈಕ್ಷಣಿಕ ತರಗತಿಗಳನ್ನು ಪ್ರಾರಂಭಿಸುತ್ತಿದ್ದು ತಮ್ಮ ಮಕ್ಕಳ ದಾಖಲಾತಿಗಾಗಿ ಸೀಟನ್ನು ಹಿಂದೆ ಕಾಯ್ದಿರಿಸಿ. ಹಿಂದೆ ಸಂಪರ್ಕಿಸಿ ಬೆಂಗಳೂರು ಎಜುಕೇಶನ್ ಸೆಂಟರ್ ಬಿಇಸಿ ವಿದ್ಯಾಲಯ, ಪಾಪ್ನಾಶ್ ಗೇಟ್ ಒಳಗಡೆ, ಶಿವನಗರ ಉತ್ತರ, ಬೀದರ್. ಮೊಬೈಲ್ ಸಂಖ್ಯೆ 8197273929 ಮತ್ತು 9611762299. ವಿರಾಮದ ನಂತರ ಮತ್ತೆ ಸುದ್ದಿ ಸಮಯ ವಾರ್ತೆಗಳಿಗೆ ಸ್ವಾಗತ. ಬೀದರ್ ತಾಲೂಕಿನ ವಿಳಾಸ್ಪುರ ಗ್ರಾಮದಲ್ಲಿ ಹನುಮಾನ ಮಂದಿರದ ಕಳಸಾರೋಹಣ ಕಾರ್ಯಕ್ರಮ ಹಾಗೂ ಮಹಾದೇವ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮ ಅತ್ಯಂತ ಭಕ್ತಿ, ಶ್ರದ್ಧೆ ಮತ್ತು ನಿಷ್ಠೆಯಿಂದ ಜರುಗಿತು. ಗ್ರಾಮದ ಭಕ್ತಾದಿಗಳೆಲ್ಲ ಸೇರಿ ಕಳಶದ ಮೆರವಣಿಗೆಯನ್ನು ಅತ್ಯಂತ ಸಂಭ್ರಮದಿಂದ ಜರುಗಿಸಿದರು. ಭಕ್ತರ ಸಲುವಾಗಿ ಮಹಾಪ್ರಸಾದದ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಗ್ರಾಮದ ಮುಖಂಡರು ಹಾಗೂ ಮಂದಿರದ ಅರ್ಚಕರು ಹಾಗೂ ರಾಜಕುಮಾರ್ ಸ್ವಾಮಿ, ನಾಗಯ್ಯ ಸ್ವಾಮಿ, ಲಕ್ಷ್ಮಣ್ ಮಣಿಗೆ, ಪರಮೇಶ್ವರ ಪಾಟೀಲ್, ವಿಠಲ್ ಬಿರಾದಾರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಕಳಸಾರೋಹಣ ಕಾರ್ಯಕ್ರಮದಲ್ಲಿ ಸುತ್ತಮುತ್ತಲಿನ ಗ್ರಾಮದ ಭಕ್ತರು ಪಾಲ್ಗೊಂಡಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಔರ ತಾಲೂಕಿನ ವಡಗೌಡಿ ಗ್ರಾಮದಲ್ಲಿ ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿ ಕಡೆ ಗ್ರಾಮ ವಾಸ್ತವ್ಯ ಕಾರ್ಯಕ್ರಮ ಸಫಲ. ಕಂದಾಯ ಇಲಾಖೆ ಜನರ ಮನೆ ಬಾಗಿಲಿಗೆ ತಲುಪಿಸುವುದು ನಮ್ಮ ಗುರಿಯಾಗಿದೆ, ಸಚಿವ ಆರ್ ಅಶೋಕ್.
ಬಾಲ್ಕಿಯ ಚನ್ನಬಸವಾಶ್ರಮದಲ್ಲಿ 277ನೇ ಮಾಸಿಕ ಶರಣ ಸಂಗಮ ಕಾರ್ಯಕ್ರಮ. ಹಿರಿಯ ಸಾಹಿತಿ ಪಂಚಾಕ್ಷರಿ ಪುಣ್ಯಶೆಟ್ಟಿ ಅವರಿಗೆ ಡಾಕ್ಟರ್ ಬಸವಲಿಂಗಪಟ್ಟ ದೇವರು ಸಾಹಿತ್ಯ ಪ್ರಶಸ್ತಿ ಪ್ರದಾನ. ಬೀದರ್ ತಾಲೂಕಿನ ವಿಳಾಸ್ಪುರ ಗ್ರಾಮದಲ್ಲಿ ಮಹಾದೇವ ಮೂರ್ತಿ ಪ್ರತಿಷ್ಠಾಪನೆ ಹಾಗೂ ಕಳಸಾರೋಹಣ ಕಾರ್ಯಕ್ರಮ. ಮೆರವಣಿಗೆಯಲ್ಲಿ ಪಾಲ್ಗೊಂಡ ಅಪಾರ ಭಕ್ತ ಸಮೂಹ, ಗ್ರಾಮದ ತುಂಬ ಕಳಸದ ಮೆರವಣಿಗೆ. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹಾರುದ್ರ ಡಾಕುಳಗಿ, ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.